Hi friends, welcome to Garuda Vihari channel. Nama Sanatana Bharatiyara Ayurveda Vaidya Paddhatiyalli Balasidantaha Mattondu Aushadhi Sasyavannu Navindu Parichaya Madikollona Banni. Ido Nodi, Ide Aa Sasya. Adara Hesaru Sarpagandi Anta Navu Kareyutteve. ಇದೊಂದು ಬಳ್ಳಿಯಾಗಿ ಬೆಳೆಯುವ ಸಸ್ಯ. ಇದು ಎಲ್ಲೆಂದರಲ್ಲಿ ಕಾಣಸಿಗುವ ಸಸ್ಯ ಅಲ್ಲ. ನೋಡಿ, ಇದರ ಮೊದಲು ಈ ತರ ಇರುತ್ತೆ. ನೋಡಿ, ಬಳ್ಳಿ ಆದರೂ ದಪ್ಪವಾಗಿ ಬಿಡುತ್ತೆ. ಭೂಮಿಯಿಂದ ಮರಗಳಿಗೆ ಹಬ್ಬುವ ಸಸ್ಯ ಇದು. ಇದರ ಪುಷ್ಪಗಳು ನೋಡಿ, ಈ ತರ ಕೆಂಪು ಹಾಗೂ ಬಿಳಿಯ ಮಿಶ್ರಿತದಿಂದ ಕೂಡಿರುತ್ತದೆ. ಇದರ ಎಲೆಗಳು ನೇರಳೆ ಎಲೆಯ ತರ ಇರುತ್ತದೆ. ಇದರ ಬಳ್ಳಿ ನೋಡಿ ಇದೆ. ಇದನ್ನು ಮುರಿದರೆ ಹಾಲು ಬರುತ್ತದೆ. ಈ ಹಾಲು ವಿಷಯುಕ್ತ ಹಾಗೂ ತುಂಬಾ ಶಕ್ತಿಯುತವಾದ ಔಷಧಿ. ನೋಡಿ, ಇದರ ಪುಷ್ಪಗಳು ಈ ತರ ಇರುತ್ತದೆ. ಇದನ್ನು ನಮ್ಮ ಆಡು ಭಾಷೆಯಲ್ಲಿ ಸರ್ಪಗಂಧಿ ಅಂತೇಳಿ ಕರೆಯುತ್ತೇವೆ. ಇದರ ಕಾಯಿಗಳು ಈ ತರ ಇರ್ತವೆ ನೋಡಿ, ನಾಗರ ಎಡೆ ತರ. ಇವು ಒಂದಕ್ಕೊಂದು ಆಪೋಸಿಟ್ ಅಲ್ಲಿ ಇರುತ್ತವೆ, ಈ ತರ ಕಾಣಿಸುತ್ತವೆ ನೋಡಿ. ಇದೇ ಈ ಸರ್ಪಗಂಧಿಯ ಕಾಯಿಗಳು. ಇದೊಂದು ಬಳ್ಳಿಯಾಗಿ ಬೆಳೆಯುವ ಸಸ್ಯ. ಇದರ ಆಯುರ್ವೇದ ಉಪಯೋಗ ಏನಪ್ಪ ಅಂದ್ರೆ, ನಮ್ಮ ಮೈಮೇಲೆ ಆಗುವ ಹುಳುಕಾಟ, ಕಜ್ಜಿ, ನವೆ, ತುರಿಕೆ ಇಂಥವುಗಳಿಗೆ ಇದು ರಾಮಬಾಣ. ಒಳ್ಳೆಯ ಆಯುರ್ವೇದ ಸಸ್ಯ ಈ ಸರ್ಪಗಂಧಿ. ಇದು ಅಪರೂಪವಾಗಿ ಅಳಿವಿನಂಚಿನಲ್ಲಿರುವ ಸಸ್ಯ. ಇದು ಎಲ್ಲೂ ಅಷ್ಟು ಬೇಗ ಕಾಣಸಿಗುವುದಿಲ್ಲ. ನನಗೆ ಅಪರೂಪಕ್ಕೆ ಸಿಕ್ಕಿದ್ದು ಇದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ಪರಿಣಾಮಕಾರಿಯಾದ ಔಷಧಿ ಸಸ್ಯ. ಇಂಥದ್ದೇ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಜೈ ಭಾರತ್, ಜೈ ಹಿಂದ್.